खरन त्रिशिरन दूषणाद्यर शिरव चंडाडितनो खरन त्रिशिरन दूषणाद्यर शिरव चंडाडितनो घन सागरव कट्टिद कट्टेदला कानदे लोका घन सागरव कट्टिद कट्टेदला कानदे लोका हरिभवो हरिभवो ಹುಲು ಮೊರಡಿ ಸೆಣಸುವುದೆ ಸುರಾತ್ರಿಯೊಳೆಯೊಡನ ಭೀಷ್ಮ ಹುಲು ಮೊರಡಿ ಸೆಣಸುವುದೇ ಸುರಾತ್ರಿಯೊಳು ಅಂದ್ರೆ ಒಂದು ಸಣ್ಣ ಗುಡ್ಡ ಹುಲು ಕ್ಷುದ್ರವಾದ ಮೊರಡಿ ಅಂದ್ರೆ ಗುಡ್ಡ ಈ ಸಣ್ಣ ಗುಡ್ಡ ಆ ಸುರಾದ್ರಿಯಲ್ಲಿ ದೇವ ಪರ್ವತದ ಮೇಲೆ ಕೈಲಾಸದ ಮೇಲೆ ಏನಾದರೂ ಹಿಮಾಲಯದ ಮೇಲೆ ಸ್ಪರ್ಧೆಯನ್ನು ನಡೆಸಕ್ಕಾಗತ್ತ ಭೀಷ್ಮರು ಶ್ರೀಕೃಷ್ಣನ ಹಿರಿಮೆಯನ್ನು ವರ್ಣಿಸುವ ಹಿನ್ನೆಲೆಯಲ್ಲಿ ಉದ್ದಕ್ಕೂ ಒಂದು ಶ್ರುತಿಯಂತೆ ಅದು ಹಾಡಬೇಕಾದ ಶ್ರುತಿ ಬೇಕಲ್ಲ ಹಾಗೆ ಶಿಶುಪಾಲನ ನಿಂದೆಯನ್ನ ಹಿನ್ನೆಲೆಯ ಶ್ರುತಿಯಾಗಿ ಇಟ್ಟುಕೊಂಡೇ ಪ್ರತಿಯೊಂದು ಕಡೆನೂ ಸಾಧ್ಯವಾದ ಕಡೆ ಅಲ್ಲ ಶಿಶುಪಾಲ ಯೋಗ್ಯನಲ್ಲ ಅವನು ದುಷ್ಟ ಅನ್ನೋದನ್ನು ಹೇಳ್ತಾ ಶ್ರೀಕೃಷ್ಣನ ಅವತಾರವನ್ನ ಅವನ ಹಿಂದಿನ ಹಿರಿಮೆಯನ್ನ ಅವನ ಸತ್ವವನ್ನ ಹೇಳ್ತಾ ಇದ್ದಾನೆ ಇಲ್ಲಿ ಕುಮಾರವ್ಯಾಸ ಭಾರತದ ಸಭಾಪರ್ವದ ಒಂಬತ್ತನೆಯ ಸಂಧಿಯ ನಲವತ್ತೊಂಬತ್ತನೇ ಪದ್ಯದಲ್ಲಿ ರಾಮಾಯಣದ ಕಥೆ ಬರ್ತದೆ ಅದು ಬರೀ ಹೆಸರುಗಳಲ್ಲಿ ಹೇಳಿದ್ದಾನೆ ನಿಮಗೆಲ್ಲ ಕಥೆ ಗೊತ್ತಿರೋದ್ರಿಂದ ನಾನು ಹೆಚ್ಚು ಹೇಳ್ಬೇಕು ಖರ ದೂಷಣ ತ್ರಿಶಿರ ಇವರೆಲ್ಲ ರಾವಣನ ಕಡೆಯವರು ಅವನ ಬೆಂಗಾಲಿನವರು ಅವರುಗಳನ್ನ ತಲೆ ಕತ್ತರಿಸಾಕ ಶಿರವ ಚೆಂಡ ಆಡಿದನು ಜ್ಞಾಪಕ ಇಟ್ಕೋ ರಾಮ ಅವತಾರದಲ್ಲಿ ಇದೇ ಕೃಷ್ಣ ಏನ್ ಮಾಡಿದ ಅಂತಂದ್ರೆ ಖರ ತ್ರಿಶಿರ ದೂಷಣ ಇವರ ತಲೆಗಳನ್ನ ಚೆಂಡಾಡಿದ ಆಮೇಲೆ ಘನ ಸಾಗರವ ಕಟ್ಟಿದ ಕಟ್ಟೆ ಇದೆಲ್ಲ ಕಾಣವೇ ಲೋಕ ಈಗಲೂ ರಾಮಸೇತು ಅಂತ ಹೇಳ್ತಾರೆ ಅಲ್ಲಿಗೆ ಹೋಗಿ ನೋಡಿ ಗೊತ್ತಾಗತ್ತೆ ನಿಮಗೆ ಅವನು ಸೇತುವೆಯನ್ನು ಕಟ್ಟೋದಕ್ಕೆ ಅಂದ್ರೆ ಸಮುದ್ರದ ಉಬ್ಬರ ಬಿಳಿತದಿಂದಾಗಿ ಅಲೆಗಳ ಘೋಷದಿಂದಾಗಿ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂದಾಗ ರಾಮ ಸಿಟ್ಟು ಮಾಡಿಕೊಂಡು ಅವನು ಆ ಸಮುದ್ರದ ನೀರನ್ನೇ ಹೀರಿಬಿಡ್ತೇನೆ ಅಂತ ಹೇಳಿ ಹೊರಡ್ತಾನೆ ಬಾಣವನ್ನು ಬಿಡಕ್ಕೋಗ್ತಾನೆ ಆಗ ಅವನು ವರುಣದೇವರು ಬಂದು ಇಲ್ಲಪ್ಪ ನಾನು ಸದ್ದು ಮಾಡೋದಿಲ್ಲ ಅಲ್ಲಾಡೋದಿಲ್ಲ ನೀನು ಕಟ್ಕೋ ಅಂತ ಹೇಳ್ತಾನಂತೆ ಹಾಗೆ ಘನ ಸಾಗರವ ಕಟ್ಟಿದ ಕಟ್ಟೆ ಇದೆಯಲ್ಲ ಈಗಲೇ ಇದೆ ರಾಮೇಶ್ವರ ರಾಮಸೇತು ಹೋಗಿ ನೋಡಿ ರಾಮ ಎಷ್ಟು ದೊಡ್ಡವನು ಅಂತ ಗೊತ್ತಾಗುತ್ತೆ ಏನು ಮಾಡ್ತಾ ಇರೋದು ಶಿಶುಪಾಲ ಹರಿಭವ ಮೇನ್ ಪೌರುಷವ ಹರಿಭ ಅಂದ್ರೆ ಕೆಲಸ ಕರ್ತವ್ಯ ಅಂತ ಹೇಳಿ ಇದೇನು ಬೈಯೋದೇ ತನ್ನ ದಂಧೆ ಅಂತ ತಿಳ್ಕೊಂಬಿಟ್ಟಿದಾನೋ ಶಿಶುಪಾಲ ಅಥವಾ ಕರ್ತವ್ಯವೋ ಪೌರುಷ ಇದೆಯೋ ಇವನಿಗೆ ಅಂದ್ರೆ ಬೈಯೋದೇ ಕರ್ತವ್ಯ ಅಥವಾ ಶಕ್ತಿ ಇರಬೇಕಪ್ಪ ಈ ನನಗೆ ಅರ್ಥ ಆಗೋದಿಲ್ಲ ಹಾಗೇನೆ ಮತ್ಸರವೋ ಮೇನ್ ಮಾರಾಂಕವೋ ಮಾರಾಂಕ ಅಂದ್ರೆ ಸೆಣಸೋದು ಎದುರು ನಿಂತು ಸೆಣಸೋದು ಅದುಂಜನೋ ಅಥವಾ ಮತ್ಸರ ಬರೀ ಮಾತ್ಸರ್ಯದಿಂದ ಉಪಲಾಲಿತವಾದ ಜೀವಕ್ಕೆ ಹೋರಾಡಕ್ಕೆ ಬರೋದಿಲ್ಲ ಅದೇನಾದ್ರು ಇರ್ಬೋದಾ ಇವನ ವಿಚಾರಣೆ ಅರ್ಥ ಆಗೋದಿಲ್ಲ ಹುಲು ಮೊರಡಿ ಸೆಣಸುವುದೇ ಸುರಾದ್ರಿಯೊಳು ಅದೇ ಬಹಳ ಮುಖ್ಯವಾದದ್ದು ಎಷ್ಟು ದೊಡ್ಡವನು ಕೃಷ್ಣ ಅವನ ಪೂರ್ವ ಅವತಾರಗಳು ಗೊತ್ತಿದೆ ಇವನಿಗೆ ಅವನ ಲೋಕದಲ್ಲಿ ನಮ್ಮ ಕಣ್ಣೆದುರಿಗೆ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾನೆ ಅಂತ ಗೊತ್ತಿದೆ ಎಂಥ ಮಹಾತ್ಮ ಅಂತ ಗೊತ್ತಿದೆ ಆದರೆ ಪುಟ್ಟ ಗುಡ್ಡದಂತೆ ಇರೋನು ಹಿಮಾಲಯದ ಜೊತೆಯಲ್ಲೇ ಪ್ರತಿಸ್ಪರ್ಧಿಯಾಗಿ ನಿಂತುಕೊಳ್ತೇನೆ ಅಂತಂದ್ರೆ ಇದು ನಾಚಿಕೆಗೆಟ್ಟ ವ್ಯವಹಾರ ನಗೆಗೇಡಿತನ ಅಂತ ಹೇಳಿ ಅವನು ಸ್ವಲ್ಪ ಶಿಶುಪಾಲನ ತಣ್ಣಗೆ ಮಾಡೋದಕ್ಕೆ ನೋಡ್ತಾನೆ
ಇವಗೆ ಆವುದಂತರವೋ ಇವಗೆ ಆವುದಂತರವೋ ಇವಗೆ ಹಿಂದಣ ರಾವಣನೊಳು ಅವಗಡಿಸಿ ಹಿಂದಣ ರಾವಣನೊಳು ಅವಗಡಿಸಿ ಆತನ ಮಾವನನು ಮುರಿದು ಅವನ ತಂಗಿಯ ಮೂಗ ಭಂಗಿಸಿದ ಆತನ ಮಾವನನು ಮುರಿದು ಅವನ ತಂಗಿಯ ಮೂಗ ಭಂಗಿಸಿದ ದೇವದಲ್ಲನನು ದೇವದಲ್ಲನನು ಇಂದ್ರ ವಿಜಯ ಸುರಾವಳಿಯ ದಶಪದರನಿಪ ದೈತ್ಯಾವಳಿಯ ಕಡಿಖಂಡ ತೊಟ್ಟಿಲ ರಾಮ ನೋಡೆಂದ ಇಂದ್ರ ವಿಜಯ ಸುರಾವಳಿಯ ದಶಪದರನಿಪ ದೈತ್ಯಾವಳಿಯ ಕಡಿಖಂಡ ತೊಟ್ಟಿಲ ರಾಮ ನೋಡೆಂದ ಆವುದಂತರ ಇವಗೆ ಶಿಶುಪಾಲನಿಗೂ ಕೃಷ್ಣನಿಗೂ ಎಲ್ಲಿಯ ಹೋಲಿಕೆ? ಅಜಗಜಾಂತರ ಅಂದ್ರಿದ್ದೇನೆ, ಅಜ ಅಂದ್ರೆ ಅದು ಕುರಿ, ಗಜ ಅಂದ್ರೆ ಆನೆ, ಕುರಿ ಗಜಕ್ಕೆ ಎಲ್ಲಾದ್ರೂ ಹೋಲಿಕೆ ಇದೆಯೇ? ಹಿಂದಣ ರಾವಣನಳು ಅವಗಡಿಸಿ ರಾಮ ಮಾಡಿದ್ದೇನೇನು, ಕೃಷ್ಣ ಹಿಂದಿನ ಜನ್ಮದಲ್ಲಿ ಮಾಡಿದ್ದೇನೇನು ಅನ್ನೋದು ಹೇಳ್ತಾನೆ. ದೇವದಲ್ಲನ, ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದಂತಹ, ಹಾಗೆ ಇಂದ್ರ ವಿಜಯ, ಇಂದ್ರ ಮೇಲೆ ಗೆದ್ದಂತಹ, ಸುರಾವಳಿಯ ದಶಪಟರಾದ, ದಿಶಾಪಟರಾದ ಅಂದ್ರೆ ದೇವತೆಗಳನ್ನ ದಿಕ್ಕಪಾಲಾಗಿ ಓಡಿಸಿದಂತಹ ದೈತ್ಯಾವಳಿ ರಾಕ್ಷಸರಿದಾರಲ್ಲ, ಅವರು ದೇವತೆಗಳನ್ನು ಹತ್ತಿಸಿದವರು, ಇಂದ್ರನನ್ನೇ ಹತ್ತಿಸ್ಕೊಂಡು ಹೋದವರು, ಅಂಥ ರಾಕ್ಷಸರುಗಳನ್ನ ಕಡಿ ಖಂಡದೊಟ್ಟಿಲ್ಲ, ಸಣ್ಣ ಸಣ್ಣ ಚೂರಾಗಿ ಕತ್ತರಿಸಿ ಹಾಕಿದವನು ರಾಮ. ಏನಂತ ತಿಳ್ಕೊಂಡೆ, ಆ ರಾಮನೇ ಈ ಕೃಷ್ಣ. ಆವುದಂತರ ಇವಗೆ ಹಿಂದಣ ರಾವಣನಳು ಅವಗಡಿಸಿ, ಅಂದ್ರೆ ಹಿಂದೆ ರಾಮಾಯಣದ ಕಾಲದಲ್ಲಿ ರಾವಣನಂತಹ 10 ತಲೆಯ ವೀರನ ಅವನನ್ನೇ ಎದುರು ಹಾಕೊಂಡು ಏನೇನ್ ಮಾಡ್ದ, ಆತನ ಮಾವನನು ಮುರಿದು, ಮಾರೀಚ, ಆತನ ಮಾವನನು ಅಂದ್ರೆ ಮಾರೀಚ ಜಿಂಕೆಯ ವೇಷದಲ್ಲಿ ಬಂದು ಅವನನ್ನು ದೂರ ಎಳ್ಕೊಂಡು ಹೋಗ್ಬೇಕು. ನೋಡ್ತಾನಲ್ಲ, ಹಿಂದೆ ಒಂದ್ಸಲ ಈ ತಾಟಕಿ ಮತ್ತೆ ಮಾರೀಚ ಇವ್ರನ್ನೆಲ್ಲ ಅವನು ಕೊಲ್ಲಕ್ ನೋಡ್ದ, ತಾಟಕಿಯನ್ನು ಕೊಂದ, ಮಾರೀಚ ಓಡೋಗ್ಬಿಟ್ಟ. ಆ ಓಡೋದು ಮತ್ತೆ ಜಿಂಕೆ ರೂಪದಲ್ಲಿ ಬರ್ತಾನೆ, ಅವನು ರಾವಣನ ಮಾವ. ಅವನು ಎಷ್ಟು ಹೊತ್ತಾದರೂ ತನ್ನನ್ನು ಹಾಗೆಯೇ ಸೆಳಿತಾ ಇದ್ದು ನೋಡಿ ಇವನು ರಾಕ್ಷಸ ಇರಬೇಕು ಅನ್ಕೊಂಡು ಬಾಣವನ್ನು ಬಿಟ್ಟು ಅವನ್ನ ಕೊಂದು ಹಾಕ್ಬಿಟ್ಟ. ಅದರಿಂದ ಮಾರೀಚನಂಥವನನ್ನು ಮುರಿದು ಕೊಂದು ಅವನ ತಂಗಿಯ ಮೂಗ ಭಂಗಿಸಿದ. ಶೂರ್ಪನಕ್ಕಿ ಇದ್ದಾಳಲ್ಲ, ಅವಳು ಪಾಪ ಇವರ ರೂಪವನ್ನು ಕಂಡು ಮೆಚ್ಚಿ ತಾನು ಒಳ್ಳೆಯ ಸುಂದರ ರೂಪಿಣಿಯಾಗಿ ಮಾಯಾವೇಷದಿಂದ ಬರ್ತಾಳೆ. ಆದರೆ ಇವನು ಅವಳನ್ನ ಒಪ್ಪೋದಿಲ್ಲ, ನನಗೆ ಮದುವೆ ಆಗಿದ್ದಾಳೆ, ಸೀತೆ ಇದ್ದಾಳೆ, ಮದುವೆ ಆಗಿದೆ ಅಂತ ಹೇಳ್ತಾನೆ. ಲಕ್ಷ್ಮಣ ಕೂಡ ತಮಾಷೆ ಮಾಡ್ತಾರೆ ಇವರಿಬ್ರು. ಕೊನೆಗೆ ಅವಳು ಮುಂದುವರೆದಾಗ ಸೀತೆಯನ್ನೇ ಕೊಂದು ಬಿಡ್ತೇನೆ ಅಂತ ಬಂದಾಗ ಅವಳ ಮೂಗನ್ನ ಕಿವಿಯನ್ನ ಕತ್ತರಿಸ್ತಾರೆ ಅನ್ನೋ ಮಾತಿದೆ. ಹೀಗೆ ದೈತ್ಯ ರಕ್ಕಸೆಯವಳು ಅವಳ ಮೂಗನ್ನ ಕತ್ತರಿಸಿ ಇವನಿಗೆ ಮಾರೀಚನಿಗೆ ಅವನ ಮಾವ ರಾವಣನ ಮಾವ ಮಾರೀಚನಿಗೆ ಸಾವನ್ನ ತಂದು ಕೊನೆಗೆ ರಾವಣನೊಂದಿಗೆ ಕಾದಾಡಿ ಮಾಯಾಯುದ್ಧವನ್ನು 10 ತಲೆಗಳನ್ನು ಅದು ಕತ್ತರಿಸಿದ್ರೆ ಬೆಳೆವ ರಾವಣ ಎಂಥವನಂದ್ರೆ ಅಂಧಕಾರ ಕತ್ತಲೆ ಇದ್ದಾಗ ಅವನು ಎಷ್ಟು ಬಾಣ ಬಿಡಿ ರಾಮ ಎಷ್ಟು ಬಾಣ ಬಿಟ್ರು ಕೂಡ ಅವನ ತಲೆ ಮತ್ತೆ 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 ಚಿಗುರ್ತಾನೆ ಇತ್ತಂತ. ಕೊನೆಗೆ ಅವನನ್ನ ಬ್ರಹ್ಮಾಸ್ತ್ರದಿಂದ ಮುಗಿಸ್ತಾನವನು. ಇಂತಹ ರಾಕ್ಷಸ ದೈತ್ಯೇಂದ್ರ ಅವನನ್ನ ಕೊಂದವನು, ಮಾವನನ್ನ ಮುರಿದವನು, ಹಾಗೆ ತಂಗಿಯ ಮೂಗನ್ನ ಭಂಗಿಸಿದವನು, ದೇವತಲ್ಲಣರಾದ ಇಂದ್ರ ವಿಜಯಿಗಳಾದ ಎಲ್ಲರನ್ನ ಕೊಂದು ಹಾಕಿದವನು. ಅವನ ಎದುರಿಗೆ ಇವನೇನು ಮಹಾ ಶಿಶುಪಾಲ ಹಾರಾಡ್ತಾ ಇದ್ದಾನಲ್ಲ, ಇದು ತಪ್ಪು ಅಂತ ಹೇಳ್ತಾ ಇದ್ದಾನೆ.